ಇಂದಿನ ಪಾಠ ಆರನೇ ತರಗತಿಯ ಗಣಿತ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯುವುದು ಭಾಗ ಐದು ಪಾಠವನ್ನು ನೋಡುವಾಗ ನಿಮ್ಮ ಜೊತೆಗೆ ಒಂದು ಪೆನ್ನು ಹಾಗೂ ಒಂದು ನೋಟ್ ಪುಸ್ತಕ ಇರಲಿ ಮಕ್ಕಳ ಬರ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಹಿಂದಿನ ಅವಧಿಯಲ್ಲಿ ನಾವು ನೀಡಿದ ಸಮಸ್ಯೆಗಳನ್ನು ಹತ್ತು ನೂರು ಹಾಗೂ ಸಾವಿರಗಳ ಸ್ಥಾನಕ್ಕೆ ಸರಿದೂಗಿಸಿ ಅಂದಾಜಿಸುವ ವಿಧಾನವನ್ನು ಕಲಿತಿದ್ವು ಈ ಅವಧಿಯಲ್ಲಿ ನಾವು ಸಂಖ್ಯೆಗಳನ್ನು ಅಂದಾಜು ಮಾಡುವುದರ ಅನುಕೂಲಗಳೇನು ಎಂಬುದನ್ನು ತಿಳ್ಕೊಳ್ಳೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಅಂದಾಜು ಮಾಡಬಹುದಾದ ನಾಲ್ಕು ಸನ್ನಿವೇಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದೆ ನೀವೆಲ್ಲ ಅಂತಹ ಸನ್ನಿವೇಶಗಳನ್ನು ನೆನೆಸಿಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಅಂತಹ ಸನ್ನಿವೇಶಗಳಲ್ಲಿ ಒಂದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ ನೀವು ಒಂದು ಸಾವಿರ ರೂಪಾಯಿ ತಗೊಂಡು ವಿವಿಧ ವಸ್ತುಗಳ ಖರೀದಿಗಾಗಿ ಪೇಟೆಗೆ ಹೋಗಿದ್ದೀರಿ ಅಂದ್ಕೊಳ್ಳೋಣ ಅದರಲ್ಲಿ ನಾಲ್ಕುನೂರ ಎಂಬತ್ತು ರೂಪಾಯಿಗಳ ಬ್ಯಾಗು ನೂರ ಹದಿನೈದು ರೂಪಾಯಿಗಳ ಕಂಪಾಸ್ ಬಾಕ್ಸು ತೊಂಬತ್ತು ರೂಪಾಯಿಗಳ ಬಣ್ಣದ ಪೆಟ್ಟಿಗೆ ಖರೀದಿಗೆ ಆಯ್ಕೆ ಮಾಡಿದ್ದೀರಿ ಅಂದ್ಕೊಳ್ಳಿ ಇನ್ನೂ ನಿಮಗೆ ಛತ್ರಿಯನ್ನು ಖರೀದಿಸಬೇಕಿದೆ ಛತ್ರಿಗಳ ಸಾಲಿನಲ್ಲಿ ಎರಡು ನೂರ ಐವತ್ತು ರೂಪಾಯಿಯಿಂದ ಐದುನೂರು ರೂಪಾಯಿಯ ಛತ್ರಿಗಳಿವೆ ಈಗ ನಿಮಗೆ ಉಳಿಯುವ ಹಣ ಎಷ್ಟು ಎಂಬುದನ್ನು ಅಂದಾಜಿಸಿ ಛತ್ರಿಯನ್ನು ಆಯ್ಕೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಬ್ಯಾಗ್ನ ಬೆಲೆ ನಾಲ್ಕುನೂರ ಎಂಬತ್ತನ್ನ ಐದುನೂರು ಅಂತಲೂ ಕಂಪಾಸ್ ಬಾಕ್ಸ್ನ ಬೆಲೆ ನೂರ ಹದಿನೈದನ್ನು ನೂರು ಅಂತಲೂ ಬಣ್ಣದ ಬಾಕ್ಸ್ನ ಬೆಲೆ ತೊಂಬತ್ತನ್ನು ನೂರು ಅಂತಲೂ ಅಂದಾಜಿಸಿ ಒಟ್ಟು ಸುಮಾರಾಗಿ ಏಳುನೂರು ರೂಪಾಯಿಗಳ ವಸ್ತುಗಳನ್ನು ಖರೀದಿಸಿದಿರಿ ಅಂದರೆ ಇನ್ನು ನಿಮಗೆ ಛತ್ರಿಯ ಆಯ್ಕೆಗೆ ಇರುವಂಥ ಹಣ ಮುನ್ನೂರು ರೂಪಾಯಿಗಳು ಅಂತ ಅಂದಾಜು ಮಾಡಿ ಮುನ್ನೂರು ರೂಪಾಯಿಗೆ ಹತ್ತಿರ ಇರುವಂತಹ ಬೆಲೆಯ ಛತ್ರಿಯನ್ನು ಆಯ್ಕೆ ಮಾಡ್ತೀರಿ ಇದೇ ರೀತಿಯಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯಾ ಸಂದರ್ಭಕ್ಕನುಗುಣವಾಗಿ ಯಾವ ಕಾರಣಕ್ಕಾಗಿ ಅಂದಾಜು ಮಾಡುವಿರಿ ಎನ್ನುವುದರ ಆಧಾರದ ಮೇಲೆ ಹತ್ತರ ಸ್ಥಾನಕ್ಕೆ ನೂರರ ಸ್ಥಾನಕ್ಕೆ ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಿ ಲೆಕ್ಕವನ್ನು ಮಾಡಬೇಕಾಗತ್ತೆ ಆ ರೀತಿ ಲೆಕ್ಕಿಸುವ ವಿಧಾನವನ್ನು ಈಗ ನಾವು ತಿಳ್ಕೊಳ್ಳೋಣ ಉದಾಹರಣೆಗೆ ಐದು ಸಾವಿರದ ಎರಡುನೂರ ತೊಂಬತ್ತು ಪ್ಲಸ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತಾರನ್ನು ಅಂದಾಜು ಮಾಡಿ ಇಲ್ಲಿ ಎರಡೂ ಸಂಖ್ಯೆಗಳು ಸಾವಿರಕ್ಕಿಂತ ದೊಡ್ಡ ಸಂಖ್ಯೆಗಳಾಗಿರೋದರಿಂದ ಸಾವಿರದ ಸ್ಥಾನಕ್ಕೆ ಅಂದಾಜಿಸಬಹುದಾಗಿದೆ ಐದು ಸಾವಿರದ ಎರಡುನೂರ ತೊಂಬತ್ತನ್ನು ಐದು ಸಾವಿರಕ್ಕೆ ಸರಿಹೊಂದಿಸ್ಬೋದು ಹಾಗೆಯೇ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತಾರು ಹದಿನೆಂಟು ಸಾವಿರಕ್ಕೆ ಸರಿಹೊಂದುತ್ತೆ ಇವುಗಳ ಅಂದಾಜು ಮೊತ್ತ ಇಪ್ಪತ್ತ್ಮೂರು ಸಾವಿರಕ್ಕೆ ಸಮನಾಗಿದೆ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಐದು ಸಾವಿರದ ಆರುನೂರ ಎಪ್ಪತ್ತ ಮೂರು ಮೈನಸ್ ನಾಲ್ಕುನೂರ ಮೂವತ್ತಾರು ಅಂದಾಜು ಮಾಡಿ ಇಲ್ಲಿ ಒಂದು ಸಂಖ್ಯೆ ನಾಲ್ಕುನೂರ ಮೂವತ್ತಾರು ನೂರರ ಸ್ಥಾನದಲ್ಲಿ ಇರೋದರಿಂದ ನೂರರ ಸ್ಥಾನಕ್ಕೆ ಸಮದೂಗಿಸಿ ಕಳಿಬೇಕು ಐದು ಸಾವಿರದ ಆರುನೂರ ಎಪ್ಪತ್ತ್ಮೂರನ್ನು ಸಮೀಪದ ನೂರಕ್ಕೆ ಸರಿ ಹೊಂದಿಸಿದಾಗ ಐದು ಸಾವಿರದ ಏಳ್ನೂರಾಗತ್ತೆ ಹಾಗೆಯೇ ನಾಲ್ಕುನೂರ ಮೂವತ್ತಾರನ್ನು ಸಮೀಪದ ನೂರಕ್ಕೆ ಸರಿ ಹೊಂದಿಸಿದಾಗ ನೂರಾಗತ್ತೆ ಅವುಗಳ ಅಂದಾಜು ವ್ಯತ್ಯಾಸ ಐದು ಸಾವಿರದ ಏಳ್ನೂರು ಮೈನಸ್ ನಾಲ್ಕುನೂರು ಐದು ಸಾವಿರದ ಮುನ್ನೂರಕ್ಕೆ ಸಮನಾಗಿರುತ್ತೆ ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಐದುನೂರ ಎಪ್ಪತ್ತೆರಡು ಪ್ಲಸ್ ಎರಡುನೂರ ನಲವತ್ತೊಂಬತ್ತು ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಕೂಡ ಐನೂರ ಎಪ್ಪತ್ತೆರಡರ ಸಮೀಪದ ಹತ್ತು ಐದುನೂರ ಎಪ್ಪತ್ತು ಹಾಗೂ ಎರಡು ನೂರ ನಲವತ್ತೊಂಬತ್ತರ ಸಮೀಪದ ಹತ್ತು ಎರಡುನೂರ ಐವತ್ತು ಇವುಗಳ ಮೊತ್ತ ಐನೂರ ಎಪ್ಪತ್ತು ಪ್ಲಸ್ ಎರಡು ನೂರೈವತ್ತು ಎಂಟು ನೂರ ಇಪ್ಪತ್ತಾಗತ್ತೆ ಹಾಗೆಯೇ ಇದೇ ಉದಾಹರಣೆಯನ್ನು ನೂರಕ್ಕೆ ಅಂದಾಜು ಮಾಡಿ ಕೊಡೋಣ ಐದುನೂರ ಎಪ್ಪತ್ತೆರಡರ ಸಮೀಪದ ನೂರು ಆರುನೂರು ಹಾಗೂ ಎರಡುನೂರ ನಲವತ್ತೊಂಬತ್ತರ ಸಮೀಪದ ನೂರು ಎರಡುನೂರು ಮೊತ್ತ ಎಂಟುನೂರು ಆಗತ್ತೆ ನೀಡಿದ ಸಂಖ್ಯೆ ಐದುನೂರ ಎಪ್ಪತ್ತೆರಡು ಪ್ಲಸ್ ಎರಡುನೂರ ನಲವತ್ತೊಂಬತ್ತರ ಮೊತ್ತ ಎಂಟುನೂರ ಇಪ್ಪತ್ತೊಂದು ಈ ಮೊತ್ತ ಸಮೀಪದ ಹತ್ತಕ್ಕೆ ಅಂದಾಜಿದಾಗ ಹೆಚ್ಚು ಸಮೀಪದ ಉತ್ತರವನ್ನು ನೀಡಿದೆ ಅಲ್ವ ಮಕ್ಕಳೇ ಹೀಗೆ ಯಾವುದೇ ಸಂಖ್ಯೆಯನ್ನು ಸಮೀಪದ ಹತ್ತಕ್ಕೆ ಸರಿಹೊಂದಿಸಿ ಲೆಕ್ಕವನ್ನು ಮಾಡಿದರೆ ಅದು ಹೆಚ್ಚು ಸಮೀಪದ ಉತ್ತರವನ್ನು ನೀಡೋದರಿಂದ ಅದನ್ನು ಸಮೀಪದ ಅಂದಾಜು ಅಂತ ಕರೀತಾರೆ ಹಾಗೆ ಸಮೀಪದ ನೂರಕ್ಕೆ ಸರಿ ಹೊಂದಿಸಿ ಲೆಕ್ಕಿಸಿದರೆ ಅದನ್ನು ಸಾಧಾರಣ ಅಂದಾಜು ಅಂತಲೂ ಕರೀತಾರೆ ಸಂಕಲನದಲ್ಲಿ ಅಷ್ಟೇ ಅಲ್ಲ ವ್ಯವಕಲನದಲ್ಲೂ ಕೂಡ ಹೀಗೇ ಆಗತ್ತೆ ಈಗ ನಿಮ್ಮ ಸರದಿ ಮಕ್ಕಳ ನಿಮಗೆ ಮೂವತ್ತು ಸೆಕೆಂಡುಗಳ ಕಾಲಾವಕಾಶವನ್ನು ನೀಡ್ತಾ ಇದ್ದೇನೆ ಈ ಸಮಯದಲ್ಲಿ ನೀವು ಐದು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಮೈನಸ್ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಇದರ ಸಾಧಾರಣ ಅಂದಾಜು ಮತ್ತು ಸಮೀಪದ ಅಂದಾಜನ್ನು ಕಂಡುಹಿಡಿಬೇಕು ನಿಮ್ಮ ಸಮಯ ಪ್ರಾರಂಭ ಆಗ್ತಾ ಇದೆ ಲೆಕ್ಕವನ್ನು ಪ್ರಾರಂಭಿಸಿದ್ದೀರಲ್ವ ಮಕ್ಕಳೇ ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿದ್ರೆ ಸಮೀಪದ ಅಂದಾಜು ನೂರಕ್ಕೆ ಸರಿ ಹೊಂದಿಸಿದ್ರೆ ಅದು ಸಾಧಾರಣ ಅಂದಾಜು ಲೆಕ್ಕವನ್ನು ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ನಿಮಗೆ ನೀಡಿದ ಸಮಯ ಮುಗಿದಿದೆ ಈಗ ಉತ್ತರಗಳನ್ನು ನೋಡೋಣ ಐದು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕರ ಸಮೀಪದ ಹತ್ತು ಐದು ಸಾವಿರದ ಏಳ್ನೂರ ಮೂವತ್ತು ಹಾಗೂ ಎರಡು ಸಾವಿರದ ಮುನ್ನೂರ ಅರವತ್ತೆಂಟರ ಸಮೀಪದ ಹತ್ತು ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಇವುಗಳ ವ್ಯತ್ಯಾಸ ಮೂರು ಸಾವಿರದ ಮುನ್ನೂರ ಅರವತ್ತು ಆಗಿರುತ್ತೆ ಇದು ಸಮೀಪದ ಅಂದಾಜು ಹಾಗೂ ಐದು ಸಾವಿರದ ಏಳುನೂರ ಮೂವತ್ತರ ಸಮೀಪದ ನೂರು ಐದು ಸಾವಿರದ ಏಳ್ನೂರು ಎರಡು ಸಾವಿರದ ಮುನ್ನೂರ ಅರವತ್ತೆಂಟರ ಸಮೀಪದ ನೂರು ಎರಡು ಸಾವಿರದ ನಾಲ್ಕುನೂರು ವ್ಯತ್ಯಾಸ ಮೂರು ಸಾವಿರದ ಮುನ್ನೂರು ಆಗಿರುತ್ತೆ ಇದು ಸಾಧಾರಣ ಅಂದಾಜು ನಿಜವಾಗಲೂ ವ್ಯತ್ಯಾಸ ಸಮೀಪದ ವ್ಯತ್ಯಾಸಕ್ಕೆ ಸಮ ಇದೆಯಾ ಅಂತ ನೋಡ್ಕೊಳ್ಳಿ ಈಗ ಗುಣಲಬ್ಧವನ್ನು ಅಂದಾಜು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಉದಾಹರಣೆಗೆ ಹತ್ತೊಂಬತ್ತು ಗುಣಿಸು ಎಪ್ಪತ್ತೆಂಟು ಇಲ್ಲಿ ಗುಣ್ಯ ಗುಣಕಗಳೆರಡು ಹತ್ತರ ಸ್ಥಾನದ ಸಂಖ್ಯೆಗಳಾಗಿರೋದ್ರಿಂದ ಸಮೀಪದ ಹತ್ತಕ್ಕೆ ಅಂದಾಜಿಸಿ ಗುಣಿಸಿದರೆ ಆಯಿತು ಹತ್ತೊಂಬತ್ತನ್ನು ಸಮೀಪದ ಹತ್ತಕ್ಕೆ ಸರಿಹೊಂದಿಸಿದಾಗ ಇಪ್ಪತ್ತು ಆಗತ್ತೆ ಎಪ್ಪತ್ತೆಂಟನ್ನು ಎಂಬತ್ತು ಅಂತ ಪರಿಗಣಿಸ್ಬೋದು ಆಗ ಗುಣಲಬ್ಧ ಇಪ್ಪತ್ತು ಗುಣಿಸು ಎಂಬತ್ತು ಸಾವಿರದ ಆರುನೂರು ಆಗುತ್ತೆ ಆದರೆ ಗುಣಾಕಾರ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಗುಣಿಸು ಎಪ್ಪತ್ತ್ಮೂರು ರೂಪದಲ್ಲಿದ್ದು ಗುಣ್ಯ ಮತ್ತು ಗುಣಕಗಳೆರಡೂ ಬೇರೆ ಬೇರೆ ಸ್ಥಾನದ ಸಂಖ್ಯೆಗಳಾಗಿದ್ದಾಗ ಎರಡನ್ನೂ ಸಮೀಪದ ಹತ್ತಕ್ಕೆ ಸರಿದೂಗಿಸದೆ ಒಂದೊಂದು ಸಂಖ್ಯೆಯನ್ನು ಒಂದೊಂದರ ಸಮೀಪಕ್ಕೆ ಅಂದಾಜಿಸುವುದು ಸರಳ ಹಾಗೂ ತಕ್ಷಣ ಉತ್ತರವನ್ನು ಪಡೆಯಬಹುದಾದಂತಹ ಅಂದಾಜು ಆಗಿರುತ್ತೆ ಅಂದರೆ ನೀಡಿದ ಸಮಸ್ಯೆಯಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನ್ನು ಸಮೀಪದ ಸಾವಿರಕ್ಕೆ ಸರಿಹೊಂದಿಸಿ ನಾಲ್ಕು ಸಾವಿರ ಎಂದು ಬರಿಬೋದು ಹಾಗೆಯೇ ಎಪ್ಪತ್ತ್ಮೂರನ್ನು ಸಮೀಪದ ಹತ್ತಕ್ಕೆ ಸರಿ ಹೊಂದಿಸಿ ಎಪ್ಪತ್ತು ಎಂದು ಬರಿಬೋದು ಈಗ ಗುಣಲಬ್ಧ ನಾಲ್ಕು ಸಾವಿರ ಗುಣಿಸು ಎಪ್ಪತ್ತು ಏಳು ನಾಲ್ಕಲೇ ಇಪ್ಪತ್ತೆಂಟು ಆಗಿರೋದರಿಂದ ಒಟ್ಟು ಗುಣಲಬ್ಧ ಎರಡು ಲಕ್ಷದ ಎಂಬತ್ತು ಸಾವಿರ ಅಂತ ಬರುತ್ತೆ ಈಗ ಸಂಖ್ಯೆಗಳನ್ನು ಅಂದಾಜಿಸುವುದರ ಅನುಕೂಲ ತಿಳಿತಲ್ವಾ ಮಕ್ಕಳೇ ಹಾಗಾದರೆ ಈ ಕೆಳಗಿನ ಸಮಸ್ಯೆಗಳಿಗೆ ಸಾಮಾನ್ಯ ನಿಯಮ ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ ಏಳುನೂರ ಮೂವತ್ತು ಪ್ಲಸ್ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತೆಂಟು ಸಾವಿರದ ಎರಡುನೂರ ತೊಂಬತ್ತೆರಡು ಮೈನಸ್ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತಾರು ಐದುನೂರ ಎಪ್ಪತ್ತೆಂಟು ಗುಣಿಸು ನೂರ ಅರವತ್ತೊಂದು ಒಂಬತ್ತು ಸಾವಿರದ ಎರಡುನೂರ ಐವತ್ತು ಗುಣಿಸು ಇಪ್ಪತ್ತೊಂಬತ್ತು ಹಾಗೆಯೇ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಇತರ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನಿಸಿ ಮುಂದಿನ ತರಗತಿಯಲ್ಲಿ ಸಂಖ್ಯೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಪ್ರಯತ್ನಿಸಿ ಉತ್ತರ ಕಂಡುಕೊಳ್ಳಿ ಧನ್ಯವಾದಗಳು